ಮಂಗಳೂರಿನ ಸರಕಾರಿ ವೆನ್ಲಾಕ್ ಆಸ್ಪತ್ರೆಯ DM-ರವರದ್ದು ಎಷ್ಟೊಂದು ಬೇಜವಾಬ್ದಾರಿ ಹೇಳಿದರೆ, ಇವರು ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಆಸ್ಪತ್ರೆಯ ರೋಗಿಗಳ ಏನು ತ್ಯಾಜ್ಯ ಇದೆ ಅದನ್ನೊಂದು ಕಪ್ಪು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತುಂಬಿಸಿ ತಂದು ಅಲ್ಲಿ ಹಾಕಿ ಇಡ್ತಾರೆ. ಆ ತೊಟ್ಟೆಯಿಂದ ಎಲ್ಲ ಏನು ತ್ಯಾಜ್ಯದ ನೀರು ಹರಿದು ದಾರಿಯಲ್ಲಿ ಬರ್ತಾ ಇದೆ. ಈ ಒಂದು ರೋಗಿಗಳ ಒಂದು ಉಪಯೋಗಿಸಿ ಬಿಟ್ಟಿರುವಂಥ ಆಹಾರ, ಕೆಲವು ವೈದ್ಯಕೀಯ ನಮ್ಮ ಏನು ಹತ್ತಿ ಮತ್ತು ಬ್ಯಾಂಡೇಜಿನ ಬಟ್ಟೆಗಳು ಇದರಲ್ಲಿ ಇರ್ತದೆ. ಇದು ನೀರಿನಲ್ಲಿ ಸೇರಿ ಹರಿದಾಡುವಾಗ ಅಲ್ಲಿ ನಡೆದಾಡುವವರ ಕಾಲಿಗೆ ತಾಗ್ತದೆ, ಬಟ್ಟೆಗೆ ತಾಗ್ತದೆ. ಇದರಿಂದ ರೋಗ ಹರಡುವಂಥ ಸಾಧ್ಯತೆಗಳು ಜಾಸ್ತಿ. ಇಲ್ಲಿ ನಾವು ಇದ್ದಂಥ ವೆನ್ಲಾಕಿನ ಸಿಬ್ಬಂದಿಯಲ್ಲಿ ವಿಚಾರಿಸಿದಾಗ ಅವರು ಏನು ಹೇಳ್ತಾರೆ ಹೇಳಿದರೆ, ಅದನ್ನು ದಿನ ದಿನ ಕೊಂಡೋಗಬೇಕಾದಂಥ ಮಹಾನಗರ ಪಾಲಿಕೆಯವರು ಕೊಂಡೋಗದೇ ಇರುವುದರಿಂದ ಅದು ಆ ರೀತಿ ನೀರು ಹರಿಯುತ್ತದೆ ಹೇಳಿ. ಆದರೆ ನಾವು ಪಕ್ಕದಲ್ಲಿ ನೋಡುವಾಗ ಅಲ್ಲಿ ವೆನ್ಲಾಕಿನ ತ್ಯಾಜ್ಯ ಸಂಗ್ರಹಣಾ ಕೊಠಡಿ ಹೇಳಿದೆ, ಅದನ್ನು ಬಂದ್ ಮಾಡಿ ಇಟ್ಟಿದ್ದಾರೆ, ಅದರಲ್ಲಿ ತ್ಯಾಜ್ಯವನ್ನು ಹಾಕಿ ಇಡುವುದಿಲ್ಲ, ಓಪನ್ ಆಗಿ ಇಡ್ತಾರೆ. ಇದು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯ ಬೇಜವಾಬ್ದಾರಿ ಹೌದೋ ಅಲ್ಲೋ ಹೇಳುವಂಥದ್ದು. ನೀವು ಸಾರ್ವಜನಿಕರು ಇದಕ್ಕೆ ಪ್ರಶ್ನಿಸಬೇಕಾದಂಥದ್ದು ಅತ್ಯಗತ್ಯವಾಗಿರುವಂಥದ್ದು. ಇನ್ನೊಂದು ಅಂತ ಹೇಳಿದರೆ ಅಲ್ಲಿ ಬಾಳೆದಿಂಡನ್ನು ಹಾಕಿದ್ದಾರೆ. ಇದು ಯಾಕೆ ಬಂತು ಇಲ್ಲಿ ಕೇಳಿದಾಗ ಅವರು ಹೇಳ್ತಾರೆ, ಇದು ಇಲ್ಲಿ ಆಯುಧ ಪೂಜೆಗೆ ತಂದದ್ದು ದೇವರ ಇದಕ್ಕೆ ಕಟ್ಟಲಿಕ್ಕೆ, ಆದರೆ ಕಾರ್ಪೊರೇಷನ್ನವರು ಕೊಂಡೋಗಲಿಲ್ಲ ಹೇಳಿ ಹೇಳ್ತಾರೆ. ನೀವು ನೋಡಿ ಆಯುಧ ಪೂಜೆ ಹಾಕಿ ಎಷ್ಟು ತಿಂಗಳಾಯಿತು, ಆದರೆ ಈಗಲೂ ಅಲ್ಲೇ ಇದೆ. ಹಾಗಾದರೆ ನಾವು ಇದನ್ನು ಯಾರ ಬೇಜವಾಬ್ದಾರಿ ಅಂತ ಕೇಳಬೇಕಾಗ್ತದೆ? ಕೊಂಡೋಗದ ಮಹಾನಗರ ಪಾಲಿಕೆಯದ, ಅಲ್ಲಿ ಬಿಸಾಡಿದ ವೆನ್ಲಾಕಿನ ಸಿಬ್ಬಂದಿದ, ಅಲ್ಲ ಅಲ್ಲಿಂದ ತೆಗೆಸಬೇಕಾದಂಥ ವೆನ್ಲಾಕಿನ DM-ರವರದ, ಇದು ಯಕ್ಷ ಪ್ರಶ್ನೆ. ಆದರೆ ವೀಕ್ಷಕರೇ, ನೀವು ಆಲೋಚನೆ ಮಾಡಿ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡ್ತಾರೆ ಹೇಳುವಂತ. ದಯವಿಟ್ಟು ವೆನ್ಲಾಕಿನವರು ಇದನ್ನು ನೋಡ್ತಾ ಇದ್ದಾರೆ ಹೇಳಿ, ಆದರೆ ಇನ್ನು ಮುಂದೆ ಆದರೂ ಈ ತ್ಯಾಜ್ಯವನ್ನು ತ್ಯಾಜ್ಯ ಸಂಗ್ರಹಣ ಕೊಠಡಿಯಲ್ಲೇ ಸಂಗ್ರಹಿಸಬೇಕು ಹೇಳಿ ವಿನಂತಿ.